ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರ್ವ ಅಡುಗೆ ರೆಸಿಪಿ. ನಾನಿವತ್ತು ಗಣೇಶನಿಗೆ ಇಷ್ಟವಾಗುವಂಥ ಖಾರ ಕಡುಬು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಂತೂ ತುಂಬ ಈಸಿ ಆ್ಯಂಡ್ ಸಿಂಪಲ್, ಯಾರು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಮೊದಲು ನಾನು ಕಡಲೆಬೇಳೆನ ಈ ರೀತಿ ನೆನೆ ಹಾಕಿಟ್ಕೊಂಡಿದ್ದೆ ಒಂದು 2 hours ಬಿಫೋರ್. ಒಂದು 2 hour ಮುಂಚೆನೇ ಕಡಲೆಬೇಳೆ ನೆನೆ ಹಾಕಿದರೆ ಚೆನ್ನಾಗಿ ಕಡಲೆಬೇಳೆ ನೆನೆದಿರುತ್ತೆ. ಅದನ್ನು ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಮಿಕ್ಸಿ ಜಾರ್ಗೆ ಒಂದು 2-3 ಹಸಿಮೆಣ್ಸಿನ್ಕಾಯಿನ ಈ ರೀತಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು 3 ರೌಂಡು ಗ್ರೈಂಡ್ ಆಗೋ ರೀತಿ ಅರ್ಧಂಬರ್ಧ ರುಬ್ಕೋಬೇಕು. ರುಬ್ಕೊಂಡಿರೋವಂಥ ಕಡಲೆಬೇಳೆನ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ಖಾರ ಕಡುಬು ಆಗಿರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಹಾಗೆ ಸ್ವಲ್ಪ ಕಾಯಿತುರಿ, ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ರೆಡಿ ಮಾಡಿಕೊಳ್ತಾ ಇದ್ದೀನಿ. ಇದಕ್ಕೆ ನಿಮ್ಗೇನಾದ್ರು ಬೇರೆ ರೀತಿ ತರಕಾರಿ, ಕ್ಯಾರೆಟ್ ತುರಿ ಈ ಥರ ಏನಾದ್ರು ಬೇಕು ಅಂದರೆ ನೀವು ಮಾಡ್ಕೋಬೋದು. ಬಟ್ ನಾನು ಇದು ಪ್ರಸಾದಕ್ಕೋಸ್ಕರ ಮಾಡಿರೋದ್ರಿಂದ ಫ್ಲೇವರ್ಗೋಸ್ಕರ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿತುರಿ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಖಾರ ಕಡುಬಿಗೆ ಪೂರ್ಣ ರೆಡಿಯಾಗಿದೆ. ಒಂದು 5 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಕೊಳ್ಳೋಣ. ಹಾಗೆ ಇನ್ನೊಂದು ಬಾಂಡ್ಲಿಗೆ ಕಡುಬು ಮಾಡ್ಕೊಳಕ್ಕೆ ಬೇಕಾದಷ್ಟು ಹಿಟ್ಟಿಗೆ ನಾನು ನೀರನ್ನ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ತುಪ್ಪನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಸ್ಮೂತಾಗಿ ಮೃದುವಾಗಿ ಚೆನ್ನಾಗಿರುತ್ತೆ. ಸೊ ಗಂಟು ಗಂಟು ಕೂಡ ಆಗಲ್ಲ. ಹಾಗಾಗಿ 1 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕಿಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರೋ ತನಕ ಬಿಡಬೇಕು. ನಾನಿಲ್ಲಿ ಯಾವುದೇ ರೀತಿ ಕಡಲೆ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಿಲ್ಲ. ಪ್ಯೂರ್ ಆಗಿ ಅಕ್ಕಿ ಹಿಟ್ಟು ಮಾತ್ರನೇ ತೊಗೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಲ್ಲಿ ಕಡುಬು ಒಡೆದೋಗುತ್ತೆ ಅನ್ನೋರು ಬೇಕಾದರೆ 1 ಟೇಬಲ್ಸ್ಪೂನಷ್ಟು ಗೋಧಿ ಹಸಿಟ್ಟು ಇಲ್ಲಾಂದರೆ ಮೈದಾನ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ನೀರು ಕುದ ಮೇಲೆ ತೊಗೊಂಡಿರೋವಂಥ ಅಕ್ಕಿ ಹಸಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಗಂಟಾಗಲ್ಲ. ಸೊ ಕ್ಲಿಯರಾಗಿ ನಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕಾಗೋ ರೀತಿಯಲ್ಲಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮಿಕ್ಸ್ ಮಾಡ್ಕೊಂಡಿರೋವಂಥ ಹಿಟ್ಟನ್ನು ಮಿನಿಮಮ್ 1-3 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು. ಆಗ ಚೆನ್ನಾಗಿ ಬೇಯುತ್ತೆ. ಅದಾದ ನಂತರ ಅದನ್ನು ನಾನು ಒಂದು ಪರಾತಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆ ಹಿಟ್ಟನ್ನೆಲ್ಲ ಸ್ವಲ್ಪ ಬಿಸಿ ಆರೋ ತನಕ ಬಿಡಿ. ಇಲ್ಲ ಬಿಸಿ ಕಲಸಿ ಅಭ್ಯಾಸ ಇದೆ ಅಂತಂದರೆ ಹಾಗೆ ಕಲಸ್ಕೋಬೋದು. ಇಲ್ಲಾಂದರೆ ಈ ರೀತಿ ಒಂದು ಬೌಲ್ ಹೆಲ್ಪ್ನಿಂದ ನೀವು ಹಿಟ್ಟನ್ನ ಎಲ್ಲ ಮಿಕ್ಸ್ ಮಾಡ್ಕೋಬೋದು. ಈಗ ಕೈಯಿಂದ ಚೆನ್ನಾಗಿ ಉಂಡೆ ಕಟ್ಟೋದಕ್ಕೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಸ್ಮೂತಾಗಿ ನಾವು ಇದನ್ನು ಮಿತ್ಕೊಳ್ಳೋಣ. ಚೆನ್ನಾಗಿ ಮಿತ್ಕೊಳ್ಳೋದ್ರಿಂದ ಗಂಟು ಗಂಟು ಏನಾದ್ರು ಸ್ವಲ್ಪ ಇದ್ದರೆ ಅದು ಹೋಗುತ್ತೆ. ಬಟ್ ತುಪ್ಪ ಹಾಕಿರೋದ್ರಿಂದ ಆ ಥರ ಇರೋಲ್ಲ. ಈ ರೀತಿ ನಾವು ಚೆನ್ನಾಗಿ ಮಿತ್ಕೊಂಡಿರೋವಂಥ ಈ ಅಕ್ಕಿ ಹಸಿಟ್ಟು ಉಂಡೆ ಏನಾಗಿದೆ ಈಗ ರೆಡಿಯಾಗಿದೆ ಕಡುಬು ಮಾಡೋದಕ್ಕೆ. ಈಗ ಹೇಗೆ ಮಾಡೋದು ನೋಡೋಣ. ತುಂಬ ಈಸಿ ಆ್ಯಂಡ್ ಸಿಂಪಲ್. ರೆಡಿ ಮಾಡ್ಕೊಂಡಿರೋವಂಥ ಅಕ್ಕಿ ಉಂಡೆಯಲ್ಲಿ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಕೈಯಲ್ಲಿ ಒಂದ್ಸಲ ಚೆನ್ನಾಗಿ ಮೆತ್ಕೋಬೇಕು. ಆ ನಂತರ ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ಕವರು. ಸ್ವಲ್ಪ ಹಿಟ್ಟು ಹಚ್ಕೊಂಡು ನಾವು ಕಡುಬಿಗೆ ತುಂಬೋದಕ್ಕೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾವು ಇದನ್ನು ಒಸ್ಕೋಬೇಕು. ನೋಡಿ, ಈ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ನಾನು ಒಸ್ತಿಕ್ಕೊಂಡಿದ್ದೀನಿ. ನಮ್ಮನೆಯಲ್ಲಿ ಕರ್ಜಿಕಾಯಿ ಮಾಡುವಂಥ ಒಂದು ಮೌಲ್ಡ್ ಇದೆ. ಸೊ ಅದಕ್ಕೆ ನಾನು ಈ ಬಿಲ್ಲೆ ಹಾಕ್ಕೊಂಡು ಖಾರ ಕಡುಬು ತುಂಬೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಒಂದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಕಡುಬುಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡು ಒಂದೇ ಸಲ ಬೇಯಿಸ್ಕೊಳ್ಬೋದು. ಈ ರೀತಿ ಪ್ರೆಸ್ ಮಾಡಿದರೆ ಕಡುಬು ರೆಡಿ ಆದಂಗೆ. ಹಾಗೆ ಎಲ್ಲರೂ ಮನೇಲೂ ಇಡ್ಲಿ ಪಾತ್ರೆ ಅಂತೂ ಇದ್ದೇ ಇರುತ್ತೆ. ಸೊ ಅದೇ ಇಡ್ಲಿ ಪಾತ್ರೆಗೆ ನಾನು ಈ ರೀತಿಯಲ್ಲಿ ಬಾಳೆ ಎಲೆಯಲ್ಲಿ ಕಡುಬನ್ನ ಇಟ್ಬಿಟ್ಟು ಬೇಯಿಸ್ಕೊಳ್ತೀನಿ. ಮಿನಿಮಮ್ 1-10 ನಿಮಿಷ ಬೇಯಿಸಿದ್ರೆ ಕಡುಬು ರೆಡಿ ಆದಂಗೆ. ಸೊ ಇಷ್ಟೇ ಸಿಂಪಲ್ ಖಾರ ಕಡುಬು, ಯಾರು ಬೇಕಾದ್ರೂ ಕೂಡ ಮಾಡ್ಬೋದು. ಹಾಗೆ ಇನ್ನು ಬೇರೆ ಯಾವುದಾದ್ರು ರೆಸಿಪೀಸ್ ಬೇಕು ಅಂದರೂ ನನಗೆ
ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.